ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇದು ಜುಲೈ 1st ಮಾಡಿರೋಂತಹ ವಿಡಿಯೋ, ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾವು ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ನಾವು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. 2 ಮಂತ್ಸ್ ಬ್ಯಾಕ್ ನಾನು ಒಂದು 2.5 ಮಂತ್ಸೇ ಆಗಿದೆ, ಟೂ ಆ್ಯಂಡ್ ಹಾಫ್ ಮಂತ್ಸ್ ನಿಯರ್ಲಿ 3 ಮಂತ್ಸ್ ಬ್ಯಾಕ್ ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಅಲ್ಲಿ ಏನೇನೆಲ್ಲ ಶಾಪ್ ಮಾಡಿದ್ದೆ ಅಂತ ತೋರಿಸಿದ್ದೆ. ಸೊ ಹಾಗಾಗಿ ಮತ್ತೆ ಡಿಮಾರ್ಟ್ಗೆ ಹೋಗೋದು ಬೇಡ, ಮೆಟ್ರೋ ಶಾಪಿಂಗ್ ತೋರಿಸೋಣ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ತಿಳಿಸ್ಕೊಡೋಣ ಅಂತ ಹೇಳಿ ನಾವು ಮೆಟ್ರೋಗೆ ಹೋಗ್ತಾ ಇದ್ವಿ. ಇದು ಕೂಡ ಅಷ್ಟೇ, ಕನಕಪುರ ರೋಡ್ನಲ್ಲಿ ನಮಗೆ ತುಂಬಾ ದೂರ ಏನಿಲ್ಲ, 1.5 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗಡೆನೆ ಇದೆ. ಸೊ ಹಾಗಾಗಿ ಮೆಟ್ರೋಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಮೆಟ್ರೋಗೂ ಡಿಮಾರ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಸೊ ಮೊದಲು ಮೆಟ್ರೋ ಒಳಗಡೆ ಹೋಗೋಣ. ಹೊರಗಡೆ ಎಲ್ಲ ಏನೇನೆಲ್ಲ ಆಫರ್ಸ್ ಇತ್ತು ಅಂತ ಹೇಳಿ ಈ ಥರ ಹಾಕಿತ್ತು, ಅದನ್ನೆಲ್ಲ ಒಂದ್ಸರಿ ನೋಡ್ಕೊಂಡ್ವಿ. ಯಾಕಂದರೆ ಅಲ್ಲಿ ಹೋಗಿ ಇಮಿಡಿಯೇಟಾಗಿ ಎತ್ಕೊಂಬಿಡ್ಬೋದು ಆಫರ್ಸ್ ಇರೋದನ್ನ ಅಂತ ಹೇಳಿ ಜಸ್ಟ್ ನೋಡ್ಕೊಂಡ್ವಿ, ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ. ಆಮೇಲೆ ಹೋದೆ, ನಾನು ಕಂಪ್ಲೀಟ್ ವಿಡಿಯೋನ ಅಂದರೆ ಪ್ರೈಸ್ ಟ್ಯಾಗ್ ಹಿಡಿದು ವಿಡಿಯೋ ಮಾಡಬೇಕು ಬೇಳೆಕಾಳುಗಳದೆಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಇವಾಗ ನನಗೂ ಅಷ್ಟು ಗೊತ್ತಿರಲಿಲ್ಲ. ಈ ನಮ್ಮ ಅಕ್ಕಪಕ್ಕದಲ್ಲಿರೋ ಅಂಗಡಿಯಲ್ಲಿ 1 ಕೆಜಿ ಬೇಳೆಗೆ 165 ರೂಪಾಯಿ ಇದೆಯಂತೆ. ಮೆಟ್ರೋದಲ್ಲಿ ಬಂದು 154 ರೂಪಾಯಿ ಇತ್ತು, 153 ರೂಪಾಯಿ ಇತ್ತು. ಕೆಂಪು ಮೈಸೂರು ಬೇಳೆ ಅಂತಾರಲ್ಲ, ಅದು 88 ರೂಪಾಯಿ ಇತ್ತು. ಹಾಗೆ ಅಡುಗೆ ಎಣ್ಣೆ ಬಂದು ಎಷ್ಟು, ಒಂದು ಫುಲ್ ಪ್ಯಾಕೆಟಲ್ಲಿ 10 ಇರುತ್ತೆ. ಫುಲ್ ಪ್ಯಾಕೆಟ್ಗೆ 1300 ಇರೋದು, ಆಫರಲ್ಲಿ 1100 ಸಿಗ್ತಾ ಇತ್ತು. ಸೊ ಈ ರೀತಿಯಾಗಿತ್ತು ಆಫರ್ಸು. ನಾನು ನಿಮಗೆ ಒಂದು ಪ್ರೈಸ್ದು ಗೊತ್ತಾಗಲಿ ಅಂತ ಹೇಳಿ ಹಾಕಿದ್ದೀನಿ. ಯಾಕೆಂದರೆ ಹೋಗೋರು ಬ್ಯಾಂಗ್ಳೂರಲ್ಲಿ ಇರೋವಂಥವ್ರು ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡಿ ಒಂದು ಸಾಟರ್ಡೆ ಸಂಡೆ ಟೈಮ್ ಕೊಟ್ಟು ನೀವು ಮೆಟ್ರೋಗೆ ಹೋದರೆ ಒಂದು 500 ರೂಪಾಯಿ 1000 ರೂಪಾಯಿನ ಸೇವ್ ಮಾಡ್ಬೋದು, ವೆಜಿಟೇಬಲ್ಸ್ಗೆ ಅದನ್ನು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಮೆಟ್ರೋಗೆ ಬಂದ್ವಿ. ತುಂಬಾ ಕಲೆಕ್ಷನ್ಸು ಆಫರ್ಸು ನಡೀತಾ ಇರುತ್ತೆ ಇದರಲ್ಲೆಲ್ಲ. ನಮಗೆ ನಾನು ಫುಲ್ ವಿಡಿಯೋನ ಖಂಡಿತ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೋಡಿ ಫ್ರೂಟ್ಸ್ದೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಯಾಕಪ್ಪ ಅಂತ ಹೇಳಿದ್ರೆ, ಫ್ರೂಟ್ಸಲ್ಲಿ ಯಾವಾಗಲೂ ಒಂದೇ ಥರ ಕೊಡ್ತಿರ್ತೀವಿ. ನೋಡಿ ಇಲ್ಲಿ ಎಷ್ಟು ಥರ ಇದೆ. ಪ್ಲಮ್ ಇದೆ, ಸ್ಮಾಲ್ ಚೆರ್ರಿ ಇದೆ, ಕಿವಿ ಫ್ರೂಟ್ ಇದೆ, ಹಾಗೆಯೇ ನೇರಳೆ ಹಣ್ಣಿದೆ. ಚೆರ್ರಿನಲ್ಲೂ ವೆರೈಟಿ ಚೆರ್ರೀಸ್ ಇದೆ, ಬ್ಲೂಬೆರೀಸ್ ಇದೆ, ಡ್ರ್ಯಾಗನ್ ಫ್ರೂಟ್ಸ್ ಇದೆ. ಆರೆಂಜಲ್ಲೇ ಸ್ಮಾಲ್ ಆರೆಂಜ್ ಇದೆ, ಪ್ಲಮ್ ಇದೆ, ಪಿಗ್ ಇದೆ, ಪಿಯರ್ ಇದೆ. ಇನ್ನೂ ತರಕಾರಿಗಳಿಗೆ ಬಂದ್ರಂತೂ ಚೆರ್ರಿ ಟೊಮೊಟೊ ಅಂತೆ, ಬ್ರೋಕೋಲಿ ಅಂತೆ, ಲ್ಯಾಟಸ್ ಲೀವ್ಸ್ ಅಂತೆ, ಕ್ಯಾಪ್ಸಿಕಮ್ಮಲ್ಲೇ ವೆರೈಟೀಸ್ ಆಫ್ ಕ್ಯಾಪ್ಸಿಕಮ್ಮು, ಹಾಗೆ ಬಿಡಿಸಿರುವಂತಹ ಗಾರ್ಲಿಕ್ಸು ಎಲ್ಲ, ಆಮೇಲೆ ಬೇಬಿ ಕಾರ್ನು, ಎಷ್ಟೊಂದು ಥರ ತರಕಾರಿಗಳಿದೆ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಪ್ಪ ಅಂತ ಹೇಳಿದ್ರೆ ಬರೀ ಇದನ್ನು ನೋಡೋದ್ರಲ್ಲೇ ಕಣ್ ತುಂಬಿಸ್ಕೊಬೇಕು, ಅಷ್ಟು ಕಾಸ್ಟ್ಲಿಯೆಸ್ಟ್ ಆಗಿರುತ್ತೆ. ನನ್ನ ಮಗನಿಗೊಂದು ಡೋನಟ್ ತೊಗೊಟ್ಟಿದ್ದೀನಿ, ಮತ್ತು ಒಂದು ಫಿಜ್ಜಾ ಅಂದೆ ರೋಲ್ ಫಿಜ್ಜಾ ತೊಗೊಟ್ಟಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ತುಂಬಾ ಟೈಮ್ ಆಯಿತು. ನಾವು 11-12 ಗಂಟೆ 12:30 ಹೊರಟಿದ್ದು, 4 ಗಂಟೆ ಆಯಿತು ನಮಗೆ ಶಾಪಿಂಗ್ ಮುಗಿಸು. ಅಷ್ಟರಲ್ಲಿ ಮಗು ಊಟ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಒಂದು ಡೋನಟ್ ತೊಗೊಂಡು 3 ಜನನೂ ಕೂಡ ಶೇರ್ ಮಾಡ್ಕೊಂಡು ತಿಂದ್ವಿ. ಹಾಗೆ ಒಂದು ರೋಲ್ ಫಿಜಾ ತೊಗೊಂಡು ಅದನ್ನು ಕೂಡ ಒಂದು 40 ರುಪೀಸ್ ಇನ್ನೊಂದು 30 ರುಪೀಸ್ ಏನೋ ಇತ್ತು, ಅದನ್ನು ಕೂಡ ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಮಾರ್ಟ್ಗು ಮೆಟ್ರೋಗು ಏನಪ್ಪ ಡಿಫರೆನ್ಸ್ ಅಂತ ಹೇಳಿದ್ರೆ, ಡಿಮಾರ್ಟ್ ಬಂದು B2C ಅಂತ, ಹಾಗೆ ಮೆಟ್ರೋ ಬಂದು B2B. ಅಂದ್ರೆ ಮೆಟ್ರೋದಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್ ಹೋಲ್ಸೇಲ್ ಜಾಸ್ತಿ ಇರುತ್ತೆ. ನಿಮ್ಗೆ ಡಿಮಾರ್ಟ್ ಬಂದು B2C ಅಂದ್ರೆ ಬಿಸ್ನೆಸ್ ಟು ಕಸ್ಟಮರ್ಸ್ ರಿಲೇಟೆಡ್ ಇರುತ್ತೆ. ಆಲ್ಮೋಸ್ಟ್ ಎರಡು ಕೂಡ ನಿಮ್ಗೆ ಸೇಮ್ ಪ್ರೈಸ್ ಅಲ್ಲಿ, ಲಿಟಲ್ ಬಿಟ್ ಚೇಂಜಸ್ ಅಷ್ಟೇ ಇರುತ್ತೆ. ಬಟ್ ನಿಮ್ಮ ಹತ್ರ ಏನಾದ್ರೂ ಮೆಟ್ರೋ ಕಾರ್ಡ್ ಇದ್ರೆ ಬೆಟರ್ ಯು ಗೋ ಟು ಮೆಟ್ರೋ. ಸೊ ಆತರ ಮೆಟ್ರೋ ಕಾರ್ಡ್ ಇತ್ತು ನಮ್ಮ ಹತ್ರ, ಹಾಗಾಗಿ ಯಾಕೆ ಯುಟಿಲೈಸ್ ಮಾಡ್ಕೊಳ್ಳೋಣ ಇದನ್ನು ಒಂದ್ಸರಿ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಇವಾಗ ಡಿಮಾರ್ಟ್ ಇತ್ತು ನಾವು ಮೆಟ್ರೋ ಹೋದ್ವಿ. ಬಟ್ ನೀವೇನಾದ್ರೂ ಹೋಲ್ಸೇಲ್ ಆಗಿ ನೀವೇ ಒಂದೇನಾದ್ರು ಶಾಪ್ ಇಟ್ಟಿದ್ರೆ, ಹೋಲ್ಸೇಲ್ ಬಲ್ಕ್ ಆಗಿ ನೀವೇನಾದ್ರು ಪರ್ಚೇಸ್ ಮಾಡ್ತಿದ್ರೆ ಬೆಟರ್ ನೀವು ಮೆಟ್ರೋನಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ಮೆಟ್ರೋ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಆಗಿ ಪ್ರೈಸ್ ಹೇಳೋದಕ್ಕಾಗಲ್ಲ.
ಒಂದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀವಿ, ನಿಮ್ಮ ಊರ್ ಕಡೆ ಅಥವಾ ಶೆಟ್ರಲ್ಲಿ ತಗೊಳ್ಳೋರು ಅಥವಾ ಡಿಮಾರ್ಟ್ ತಗೊಳ್ಳೋರು ಎಷ್ಟು ಪ್ರೈಸ್ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅವಾಗ ಗೊತ್ತಾಗುತ್ತೆ ಬೇರೆಯವ್ರಿಗೂ ಕೂಡ ಎಲ್ಲಿ ಜಾಸ್ತಿ ಇದೆ ಎಲ್ಲಿ ಕಡಿಮೆ ಇದೆ ಅಂತ. ಸೊ ಹೇಳಿದ್ನಲ್ವ, ಅಲ್ಲಿ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಮಕ್ಕಳಿಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ವೆರೈಟಿ ಇರುತ್ತಲ್ವ, ಹಾಗಾಗಿ ಸುಮ್ಮನೆ ಅದೊಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನಾವು ಕ್ಲಾತ್ ಸೆಂಟರ್ಗಾಗಲಿ ಅಥವಾ ಈ ವೆಸಲ್ಸ್ ಪಾತ್ರೆಗಳದಾಗಲಿ ಏನಕ್ಕೂ ಹೋಗಲೇ ಇಲ್ಲ. ಏಕೆ ಅಂತ ಹೇಳಿದ್ರೆ ತುಂಬಾ ನೋಡಿದ್ರೆ ತೊಗೊಬೇಕು ತೊಗೊಬೇಕು ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಇವನ್ ಬಟ್ಟೆಗಳಿಗೋದ್ರಂತೂ ರಾಗೋಗಿ ಅದನ್ನ ತೊಗೊಳ್ಳೋಣ ಇದನ್ನ ತೊಗೊಳ್ಳೋಣ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿ ಹೋದ್ವಿ. ಒಂದು ಬಡ್ಜೆಟ್ ಪ್ಲ್ಯಾನಲ್ಲಿ ಹೋಗಿದ್ವಿ, ಈ ಸತಿ ಹೇಳಿಬಿಟ್ಟಿದ್ರು ಈ ಸತಿ ಹೋಗಿ ಏನೇನು ಬೇಕೋ ಅದು ತೊಗೊಂಡ್ರೆ ಅದನ್ನು 3 ಮಂತ್ಸ್ ನೀನು ಬರೆಸ್ಬೇಕು. ಈ ಆಯಿಲ್ ಐಟಮ್ಸು ಬೇರೆ ಥರ ಎಲ್ಲ ಸ್ಟಾಕಲ್ಲಿ ಇಟ್ಕೊಳ್ಳೋ ಥರ ಎಕ್ಸಸ್ ತೊಗೊತೀವಲ್ಲ ಅದನ್ನು 6 ಮಂತ್ ಮೇಲೆ ಬರೆಸ್ಬೇಕು, ಇವತ್ತಿನ ಡೇಟನ್ನು ಸೇವ್ ಮಾಡ್ಕೊ ಅಂತ ಎಲ್ಲ ಹೇಳಿಬಿಟ್ಟಿದ್ರು. ಸೊ ಹಾಗಾಗಿ ಒಂದು ಬಡ್ಜೆಟ್ ಪ್ಲ್ಯಾನಿಂಗಲ್ಲಿ ನಾವು ಐಟಮ್ಸ್ನ ತೊಗೊಂಬರೋಕ್ಕೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮೆಟ್ರೋ ಚೂಸ್ ಮಾಡ್ಕೊಂಡು ಹೋಗಿದ್ವಿ. ಅಮೆಜಾನ್ ಫ್ಲಿಪ್ಕಾರ್ಟ್ ಎಲ್ಲ ಚೆಕ್ ಮಾಡಿದೆ, ಎಲ್ಲದ್ರೊಳನು ಒಂದು 150 ಮೇಲಿತ್ತು, ಅಲ್ಲಿ ನಮ್ಗೆ 129 ಸಿಕ್ತು. ಸೊ ಹಾಗಾಗಿ ಇದು ಒಂದು ಬ್ಯಾಟ್ ತಗೊಂಡೆ. ಅಂದ್ರೆ ಆ ಬ್ಯಾಟ್ ಪ್ರೈಸ್ 120-130 ಎಲ್ಲ ಇರುತ್ತೆ, ಬಟ್ ಡೆಲಿವರಿ ಚಾರ್ಜಸ್ ಆಡ್ ಮಾಡ್ಲೇಬೇಕಲ್ವ ಅವರು, 100 ರುಪೀಸ್ ಅಷ್ಟಕ್ಕೆಲ್ಲ ತುಂಬಾ ರೇರ್ ಇರೋದು. ಸೊ ಹಾಗಾಗಿ 129 ಶಾಪ್ ಅಲ್ಲಿ ತಗೊಳ್ಳೋದೆ ಬೆಸ್ಟ್ ಅಂತ ಈ ಬ್ಯಾಟ್ ತಗೊಂಡ್ರೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಇದನ್ನ ನಾನು ನಡಿಯಿಗೂ ಒಂದ್ಸತಿ ಕೊಡಿಸಿದ್ದೆ, ಆರ್ಡರ್ ಮಾಡಿದ್ದೆ, ಅದೇ ತರ ಇದೆ. ಸೋಪ್ ಅಂತೆ ನೋಡಿ, ಇದು ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಇತ್ತು, ಅದಕ್ಕೆ ತಗೊಂಡ್ಬೇಕು, ನನ್ನ ಮಗನಿಗೆ ಫೇವ್ರೇಟ್. ಅದು ಸ್ನಾನ ಮಾಡೋ ಸೋಪ್ ಅಂತೆ ಅವ್ರದು. ಚೇಂಜ್ ಈ ಸರಿ ನಾವು ಈ ಟಾಟಾ ಒಂದು ತಗೊಂಡ್ಬಿಟ್ಟು ಆಕ್ಚುಲಿ ನೆಸ್ಕೆಫೆ ನಾವು ಯೂಸ್ ಮಾಡೋದು, ಬಿಟ್ರೆ ಕಿಮ್ಮಿ ಈ ಕಡೆ ನೆಸ್ಕೆಫೆ ಇಲ್ಲ ಅಂತಂದ್ರೆ ಗ್ಲೋ ಯೂಸ್ ಮಾಡ್ತೀವಿ ಇನ್ಸ್ಟಂಟ್ ಕಾಫಿ. ಅದೇ ಚೇಂಜ್ ಜೊತೆ ಟಾಟಾ ಕಾಫಿ ತಗೊಂಡು ಹೋಗೋಣ ಹೇಗಿರುತ್ತೆ ಅಂತ ಹೇಳಿ. ನಿಮ್ಗೆ ಯಾವಾಗ್ಲೂ ಕೂಡ ಈ ಕಾಫಿ ಐಟಮ್ಸ್ ಎಲ್ಲ ಈ ತರ ಕಾಫಿ ಐಟಮ್ಸ್ ಎಲ್ಲ ಈ ತರ ಸ್ಯಾಚೆಟ್ ನಲ್ಲಿ ಇದ್ರೇನೆ ನಿಮ್ಗೆ ವರ್ತ್ ಅನ್ಸುತ್ತೆ. ಯಾಕೆಂದ್ರೆ ನೀವು ಅದು ಪುರಿ ಅಂತೆ, ಸಾರಿ ಪುರಿ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟ ನನ್ ಮಗ ನೋಡ್ಕೊಂಡ್ಬಿಡಿ. ಅವ್ನು ತುಂಬ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾನೆ, ವಾಯ್ಸು ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ, ಹಾಗಾಗಿ ನಾನು ಇದರಲ್ಲೇ ಹೇಳ್ತಾ ಇದ್ದೀನಿ. ಇದು ಟಾಟಾ ಅವ್ರದ್ದು ಇನ್ಸ್ಟಂಟ್ ಕಾಫಿ ಅಂತ ಹೇಳಿ ನನ್ನ ಹಸ್ಬೆಂಡ್ ತೊಗೊಂಬಂದರು, ಕಡಿಮೆ ಇದೆ ತಗೋ ಅಂತ. ನನಗೆ ನೆಸ್ಕೆಫೆ ಮತ್ತು ಬ್ರೂ ಕಾಫಿ ಬಿಟ್ಟರೆ ಇನ್ಯಾವುದು ಸೆಟ್ ಆಗೋಲ್ಲ, ಸನ್ರೈಸ್ ನೆಸ್ಕೆಫೆ ಬರುತ್ತಲ್ಲ ಅದು ಮಾತ್ರ. ಬಟ್ ಆದರೆ ಇದು ಟಾಟಾ ಅವ್ರದ್ದು ಚೆಕ್ ಮಾಡೋಣ ಒಂದ್ಸತಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಸ್ಯಾಚೆ ಎಲ್ಲ ಬಂದು 150 ಏನೋ ಬಿತ್ತು, ಅದಕ್ಕೆ ಅಂತ ಹೇಳಿ ತೊಗೊಂಡು ಬಂದ್ವಿ. ಬಟ್ ಇವಾಗ ಕುಡಿದ್ಮೇಲೆ ಫೀಲ್ ಆಗ್ತಿದೆ ಇದು ನೆಸ್ಕೆಫೆನ ರೀಪ್ಲೇಸ್ ಮಾಡೋದಿಲ್ಲ ಅಥವಾ ಬ್ರೂ ಕಾಫಿನ ರಿಪ್ಲೇಸ್ ಮಾಡೋದಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ ಅದು. ಸೊ ಅದನ್ನು ನಾನು ಪ್ರಿಫರ್ ಮಾಡೋದಿಲ್ಲ. ಇದಂತೂ ನಮ್ಮ ಮನೇಲಿ ಎಷ್ಟಿದ್ರು ಸಾಲಲ್ಲ, ಕೆಲಸದಮ್ಮ ಅವ್ರು ನಮ್ಮನೆ ಕೆಲಸದಮ್ಮ ಅವರೇ ಎಷ್ಟು ಬಳಸ್ತಾರೋ, ಎಲ್ಲರ ಮನೇಲಿ ಇಷ್ಟೇ ಬಳಸ್ತಾರೋ, ದೇವರಾಣಿ ಎಷ್ಟಿದೆ ತೋರಿಸ್ತೀನಿ. ಒಂದು 10 ತಗೊಂಡ್ ಬಂದಿದೀವಿ ಈ ತರದ್ದು, ಪಾತ್ರೆ ತೊಳೆಯೋ ಸೋಪು ವಿಂಪು ಹಿಮಾಲಯ ನಮ್ಮ ಪಾಪುಗೆ ಇಬ್ಬರಿಗೂ ಹಿಮಾಲಯ ಯೂಸ್ ಮಾಡ್ತಾ ಇದೀನಿ ನಡುವೆ. ಮಾಮೂಲಿ ಸಂತೂರ್ ಸೋಪು ನೋಡಿ ಸಿಗ್ತಾನೆ ಇರುತ್ತೆ ಸೋಪ್ಗಳು, ಅಂದ್ರೆ ಹಾಳಾಗಲ್ಲ ಅಂತ ಸ್ವಲ್ಪ ಜಾಸ್ತಿನೇ ತಗೊತೀವಿ. ಒಂದು ಹಾರ್ಪಿಕ್ ಸೋಪು ಇದು ಒಂದ್ ತಗೊಂಡಿದ್ದೀನಿ, ಎಲ್ಲಾ ಸೈಜ್ ಅಲ್ಲೂ ಒಂದ ತಗೊಂಡಿದೀನಿ. ಹಾಗೆ ನಂದು ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ತಗೊಂಡಿದೀನಿ, ಸೋಯಾ ಚೆಂಜ್ ತಗೊಂಡಿದ್ದಾರೆ, ತೊಗರಿ ಬೇಳೆ ತರಕಾರಿ ಕೂಡ ತಗೊಂಡಿದೀನಿ ನೋಡಿ. ಇದಕ್ಕಂತೂ 80 ರೂಪಾಯಿ ಒಂದು ಕೆಜಿಗೆ 80 ರೂಪಾಯಿ ಉಂಡೆ ಬೆಲ್ಲಕ್ಕೆ. ನಿಮ್ ಕಡೆ ಹೆಚ್ಚು ಮಂಡ್ಯದವ್ರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ಹೆಸರು ಬೇಳೆ ಅದೇ ಸೆನ್ಸರ್ಡ್ ಆಯಿಲ್ ಟೂತ್ ಪೇಸ್ಟ್ ಹಂಗಲ್ಲೂ ಚಕ್ಕ ಯಾರಿಗೆ ಅದು ನಿಂತ ಅಪ್ಪಂದ ಸೆನ್ಸರ್ಡ್ ಆಯಿಲ್ ಪೇಸ್ಟ್ ಡಬ್ಬಿಗಳು ತಗೋಗಿ ತುಂಬ ಕೊಟ್ಬಿಡ್ತೀನಿ ಅಲ್ಲಿ.
ಇದು ಉದ್ದಿನ ಬೇಡ ಬಿಡೋದು. ಅಯ್ಯೋ ನನ್ನ ಮಗನೇ ಬಿಡೋ, ಇದು ಉದ್ದಿನ ಬೇಡ. ಅಯ್ಯೋ ನನ್ನ ಮಗ ಅಂತೂ ನಾನು ವಿಡಿಯೋ ಮಾಡಾದ್ಮೇಲೆ ಕಂಪ್ಲೀಟಾಗಿ ಆಮೇಲೆ ನೋಡಿರೋದು, ಇದನ್ನೆಲ್ಲ ಎತ್ತಿಟ್ಟು ಆಮೇಲೆ ವಿಡಿಯೋ ನೋಡಿದೆ. ಇಲ್ಲ ಅಂದರೆ ಫಸ್ಟೇ ನಾನು ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ನಾನು ಮತ್ತೆ ವಿಡಿಯೋನ ಮಾಡ್ತಾ ಇದ್ದೆ. ಎಲ್ಲ ಡಿಸ್ಟರ್ಬ್ ಮಾಡಿದ್ದಾನೆ, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿದ್ದಾನೆ. ವಾಯ್ಸೇ ಕೇಳೋದಿಲ್ಲ, ನಾನು ಇಯರ್ಫೋನ್ ಹಾಕ್ಕೊಂಡು ಮಾತಾಡಿದ್ದೀನಲ್ವಾ, ಹಾಗಾಗಿ ಎಕೋ ಕೂಡ ಬಂದಿದೆ. ಹಾಗಾಗಿ ಆದಷ್ಟು ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ವಾಯ್ಸ್ ಕೊಡ್ತಾ ಇದ್ದೀನಿ. ಬಟ್ ಆ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿದೆ, ನಿಮಗೆ ನ್ಯಾಚುರಲ್ ಆಗಿರುತ್ತೆ. ಒಂದು ಮನೇಲಿ ಹೇಗಿರುತ್ತೆ ಅಂತ ಹೇಳಿ ಹಂಗೆ ಮಾಡೋಕ್ಕೆ ಹೋದೆ. ಬಟ್ ಅದು ತುಂಬಾ ಡಿಸ್ಟರ್ಬೆನ್ಸ್ ಆಗಿದೆ. ಇದು ನಿಮಗೆ ಕರೆಕ್ಟಾಗಿ ಕೇಳಿಸೋದಿಲ್ಲ ಅಂತ ಹೇಳಿ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಬಂದು ಕಂಫರ್ಟು. ಈ ಥರ ಏನಾದರೂ ನಿಮ್ಮ ಮನೇಲಿ ಕಂಫರ್ಟ್ ಬಾಕ್ಸ್ಗಳು ಡಬ್ಬಿಗಳು ಇದ್ದರೆ, ಖಾಲಿ ಡಬ್ಬಿಗಳು ಇದ್ದರೆ ಅದನ್ನು ದಯವಿಟ್ಟು ತೊಗೊಂಡು ಹೋಗಿ ಅದಕ್ಕೆ ರೀಫಿಲ್ ಮಾಡಿಕೊಡ್ತಾರೆ. ನಿಮಗೆ ಒಂದು 30-40 ರುಪೀಸನ್ನು ಕಡಿಮೆ ಮಾಡಿ ರೀಫಿಲ್ ಮಾಡಿಕೊಡ್ತಾರೆ ನೀವು ಹಳೇ ಒಂದು ಈ ಥರ ಬಾಟಲ್ಗಳನ್ನ ತೊಗೊಂಡು ಹೋದರೆ. ಸೊ ಹಾಗಾಗಿ ನಿಮ್ಮ ಹತ್ರ ಯಾವ ಬಾಟಲ್ ಇದ್ದರೂ ಪರವಾಗಿಲ್ಲ, ಆ ಬಾಟಲ್ನ ತೊಗೊಂಡು ಹೋಗಿ ರೀಫಿಲ್ ಮಾಡಿಸ್ಕೊಂಡು ಬನ್ನಿ ಮೆಟ್ರೋಗೆ ಏನಾದರೂ ಹೋದರೆ. ನಾವು ಗೊತ್ತಿಲ್ದಿರಾ ಫಸ್ಟು ಮಾಮೂಲಿ ಕಂಫರ್ಟ್ನ ತೊಗೊಂಡು ಬಂದುಬಿಟ್ವಿ, ಆಮೇಲೆ ಗೊತ್ತಾಯಿತು ಅವರು ಒಂದು ನಾರ್ಮಲ್ ಬಾಟ್ಲ್ ಇದೆ ಅದಕ್ಕೆ ಈ ಥರ ನೋಡಿ ಫಿಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಾವು ಅದನ್ನು ತೊಗೊಂಡು ಬಂದ್ವಿ. ನೆಕ್ಸ್ಟು ಇದು ಎರಡನ್ನು ತೊಗೊಂಡು ಬನ್ನಿ, ಇದಕ್ಕೆ ಎರಡಕ್ಕೂ ರಿಫಿಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಮೌಂಟು ಕಡಿಮೆ ಆಗುತ್ತೆ, ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡಿದೆ ಸೇವ್ ಮಾಡ್ದಂಗೆ ಆಗುತ್ತೆ. ಸೊ ಇದು ಒಂದು ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು, ಬೆಟರ್ ಅಂತ ಅನಿಸುತ್ತೆ ನಮಗೂ ಕೂಡ ಯೂಸ್, ಇದು ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಇದು ಒಂದು ಚಾಕ್ಲೇಟ್, ಅವನು ಗೊತ್ತಾಗದೆ ಸುಮ್ಮನೆ ಎಂದು ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ನಾನು ಹಾಗೇನೆ ಎತ್ತಿಟ್ಟೆ. ನಾನು ಟು ಬಿ ಫ್ರಾಂಕು ಈ ವಿಡಿಯೋನ ಮಾಡೋಕ್ಕೆ ಹೊರಟಿದ್ದು ನಾನು ಏನೇನು ತೊಗೊಂಬಂದಿದ್ದೀನಿ ಅಂತೆಲ್ಲ ನಿಮ್ಮ ಮುಂದೆ ತೋರಿಸ್ಬೇಕಾಗಿರಲಿಲ್ಲ. ಇವಾಗೆಲ್ಲ ರೇಟ್ ಜಾಸ್ತಿ ಅಂತ ತೋರಿಸ್ತಾನೆ ಇತ್ತಲ್ವ, ನೀವೆಲ್ಲ ನ್ಯೂಸಲ್ಲಿ ಕೂಡ ನೋಡಿರ್ತೀರ. ಹಾಗಾಗಿ ಒಂದು ಐಡಿಯಾ ಸಿಗಲಿ ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ, ಅಥವಾ ಊರ ಕಡೆ ಇರೋರು ಯಾರಾದ್ರೂ ಇಷ್ಟಿದೆ ಇಲ್ಲಿ ಅಂತ ಹೇಳಿದ್ರೆ ಒಂದು ಡಿಫ್ರೆನ್ಷಿಯೇಟ್ ಗೊತ್ತಾಗುತ್ತೆ ಅನ್ನೋದಕ್ಕೆ ಹೇಳಿ ವಿಡಿಯೋ ಮಾಡೋಕ್ಕೆ ಹೊರಟೆ. ಮತ್ತು ಆದರೆ ನನ್ನ ಮಗನ ಡಿಸ್ಟರ್ಬೆನ್ಸ್ನಲ್ಲಿ ನನ್ನ ಪ್ರೈಸನ್ನು ನೋಡಿಕೊಂಡು ಒಂದು 2-3 ಪೇಜ್ ಆಗಿತ್ತು, ಅದು ಟ್ಯಾಕ್ಸೇ ಒಂದು 500 ರೂಪಾಯಿ ಹಾಕಿದ್ರು ಹೇಳಬೇಕು ಅಂತ ಹೇಳಿದ್ರೆ, ನಾವೊಂದು 9,000-9,500 ಶಾಪಿಂಗ್ ಮಾಡಿದ್ರೆ ಒಂದು 500-1,000 ಅದರಲ್ಲಿ ಟ್ಯಾಕ್ಸೇ ಇರುತ್ತೆ. ಕಲ್ಕೊಟ್ಟ
ಇನ್ನೊಂದಷ್ಟು ಪಾಪ್ಕಾರ್ನ್ ಮತ್ತೆ ಐಸ್ ಕ್ರೀಮ್ ಅದೆಲ್ಲ ಕೂಡ ತಗೊಂಡ್ ಬಂದಿದ್ವಿ. ಅದನ್ನ ತಗೊಂಡ್ ಬಂದ್ರೆ ಅವ್ನು ಹಿಡ್ಕೊಂಡ್ ಬಿಡ್ತಾನೆ. ಚಾಕ್ಲೇಟ್ ಬಿಸ್ಕೆಟ್ ಅದೆಲ್ಲ ಕಣ್ಣು ಬಿದ್ರೆ ಹಾಗಾಗಿ ಅದನ್ನ ಸ್ವಲ್ಪ ಇಟ್ಬಿಟ್ಟಿದೀವಿ. ಮೆಟ್ರೋಗೆ ಹೋಗಿ, ಮೆಟ್ರೋ ಕಾರ್ಡ್ ಇರೋರು ಮಾತ್ರ ಹೋಗಿ, ಮೆಟ್ರೋ ಕಾರ್ಡ್ ಇಲ್ಲದೆ ಇರೋರು ಅಲ್ಲಿಗೆ ಹೋಗೋ ಪರಿಸ್ಥಿತಿ ಇಲ್ಲ. ಹೇಳಿದೀನಿ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಹಾಗಾಗಿ ನೀವು ಡಿಮಾರ್ಟ್ಗೆ ಕೂಡ ಆದ್ರೂ ಹೋಗ್ಬೋದು, ಮೆಟ್ರೋ ಆದ್ರೂ ಹೋಗ್ಬೋದು, ಬಟ್ ಬಲ್ಕ್ ತಗೋತೀನಿ ಅಂತ ಹೇಳಿದ್ರೆ ಮೆಟ್ರೋ ಇಸ್ ಬೆಸ್ಟ್. ಸೊ ಇವತ್ತು ಲವ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.